ನನ್ನ ನಮಸ್ಕಾರಗಳು. ಈಗಾಗಲೇ ನಾವು ಹಿಂದೆ ನಮ್ಮ ಮಹಿಳೆಯರನ್ನು ಟೀಕಿಸಿದ ಬಗ್ಗೆ ಒಂದು ಪತ್ರಿಕಾಗೋಷ್ಠಿ ನಡೆಸಿದ್ದೇವೆ. ಮತ್ತೆ ಮತ್ತೆ ನಮ್ಮ ಮಹಿಳೆಯರಿಗೆ ಆಮಿಷವನ್ನು ಒಡ್ತಾ ಇದ್ದಾರೆ. ಇದೇ ಬರೋ 26ರ ಚುನಾವಣೆಯಲ್ಲಿ ಆ ಸಂಬಂಧ ನಮ್ಮ ಪಕ್ಷದ ಅಭ್ಯರ್ಥಿ ಪದ್ಮರಾಜ ಪೂಜಾರಿಯವರು ಬಹಳಷ್ಟು ಒಂದು ಉತ್ತಮ ರೀತಿಯಿಂದ ಮೊನ್ನೆ 17ನೇ ತಾರೀಕಿಗೆ ನಾವು ಒಂದು ಜಾಥಾವನ್ನು ನಡೆಸಿದೆವು. ಇದನ್ನು ನೋಡಿದ ಬಳಿಕ ಈಗ BJP ಅಭ್ಯರ್ಥಿಗೆ ಸ್ವಲ್ಪ ನಡುಕ ಶುರುವಾಗಿದೆ. ಅದರಿಂದಾಗಿ ಅವರು ಒಂದು ಹೊಸ ಪ್ರಯೋಗ ಮಾಡ್ತಾ ಇದ್ದಾರೆ. ಉಜಿರೆ ಕಾಲೇಜಿನಿಂದ ಜನನ ಸ್ವಾಮಿ ದೇವಸ್ಥಾನದವರೆಗೆ ಅವರು ಕೂಡ ಜಾಥಾವನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ. ವಿಶೇಷವಾಗಿ ಮಹಿಳೆಯರಿಗೆ ಆಮಿಷ ಒಡ್ಲಿಕ್ಕಾಗಿ ಸೀರೆಗಳನ್ನು ಹಂಚುತ್ತಾ ಇದ್ದಾರೆ ಮತ್ತು ಅದೇ ಸೀರೆಯನ್ನು ಉಟ್ಕೊಂಡು ಬರಬೇಕು ಅಂತ ಹೇಳುವಂಥ ಒತ್ತಡವನ್ನು ಸಮೇತ ಮಾಡಿದ್ದಾರೆ. ನಮ್ಮ ಪಕ್ಷದ ಕಾರ್ಯಕರ್ತೆಗೆ ಒಬ್ಬರಿಗೆ ಈ ಸೀರೆ ಸಿಕ್ಕಿದ್ದನ್ನು ಅವರು ನಮಗೆ ಕೊಟ್ಟು ಕಳಿಸಿದ್ದಾರೆ. ಇದನ್ನು ನಾನು ನಿಮಗೆ ತೋರಿಸ್ತೇನೆ. ಇಲ್ಲಿದೆ ಈಗ ಸೀರೆ ಈಗಾಗಲೇ ಬಂದಿದೆ. ಬಹುಶಃ ಈ ಸೀರೆ ಯಾವ ಕಂಪೆನಿದು ಅಂತ ಅದ್ರಲ್ಲಿ ಹೆಸರುಂಟು. ಅದನ್ನು ತನಿಖೆ ಮಾಡಿದ್ರೆ ಗೊತ್ತಾಗ್ಬೋದು ಯಾವ ಪಕ್ಷದವರು ಅದನ್ನು ಪರ್ಚೇಸ್ ಮಾಡಿದ್ರು ಅಂತ. ಇದರೊಟ್ಟಿಗೆ ಅವರು ಇನ್ನೂ ಹಲವು ಒಂದು ಬಹುಶಃ ನಿಮಗೆ ಗೊತ್ತಿರ್ಬೋದು. ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರಾ ಅಂತ ಅವರು ಮೊದಲು ಪ್ರಚಾರ ಮಾಡಿದರು. ಕ್ಯಾಪ್ಟನ್ ಅಂದರೆ ಇದು ದೇಶ ಪ್ರೇಮಿ, ದೇಶಕ್ಕಾಗಿ ಹೋರಾಟ ಮಾಡಿದವರು ಅಂತ. ಆದರೆ ಅದು ತಾಂತ್ರಿಕ ಇದರಿಂದಾಗಿ ಅವರು ಅಂದರೆ 5 ವರ್ಷ ಮಾತ್ರ ಪೂರೈಸಿ ಬಂದವರು. ಅವರು ತಾತ್ಕಾಲಿಕವಾಗಿ ನೇಮಕೊಂಡವರಲ್ಲದೆ ಅವರು ಪೂರ್ಣ ಪ್ರಮಾಣದ ಒಂದು ಸೇವೆ ಸಲ್ಲಿಸಿದವರಲ್ಲ, ದೇಶಭಕ್ತರಲ್ಲ. ಅಂದರೆ ಅದನ್ನೊಂದು ಜನರಿಗೆ ಬಿಂಬಿಸ್ಲಿಕ್ಕಾಗಿ ಇದು ಕ್ಯಾಪ್ಟನ್ ಅಂತ ಹಾಕಿದರು. ಆದರೆ ಅದು ಆಗಲಿಲ್ಲ, ಮತಪತ್ರದಲ್ಲಿ ಅದು ಹೆಸರು ಹಾಕಲಿಕ್ಕೆ ಅವರಿಗೆ ಆಗಲಿಲ್ಲ. ಅದೇ ರೀತಿ ಈಗ ಅವರು ಹಣ ಹೆಂಡ ಎಲ್ಲ ಹಚ್ಚುತ್ತಾ ಇದ್ದಾರೆ ಅಂತ ಹೇಳುವಂಥ ನಮ್ಮ ಗಮನಕ್ಕೆ ಬಂದಿದೆ. ಈಗಾಗಲೇ ನಮ್ಮ ಕಾರ್ಯಕರ್ತರು ತಿಳಿಸಿದ್ದಾರೆ. ಇದೆಲ್ಲ ಒಂದು ಪಕ್ಷ ವಿರೋಧಿ, ನಾವು ಈ ಚುನಾವಣೆಗೆ ಸಂಬಂಧಪಟ್ಟಂತೆ ಇದು ವಿರೋಧಿ ಚಟುವಟಿಕೆ ಆದಂದಾಗಿ ಅವರ ಮೇಲೆ ನಾವು ಈಗಾಗಲೇ ಕೇಸನ್ನು ದಾಖಲಿಸಿದ್ದೇವೆ. ಇದಕ್ಕೆ ಚುನಾವಣಾ ಆಯೋಗದವರು ತನಿಖೆ ನಡೆಸಿ ಅವರನ್ನು ತಕ್ಕ ಶಿಕ್ಷೆ ಕೊಡಬೇಕು ಅಂತ ನಮ್ಮ ಒತ್ತಡ ಈ ಮೂಲಕ ಮಾಡ್ತಾ ಇದ್ದೇವೆ. ಈಗಾಗಲೇ ನಮ್ಮ ರಾಜ್ಯ ಸರ್ಕಾರದ ಅನೇಕ ಯೋಜನೆಗಳಿಂದ ಪಂಚ ಗ್ಯಾರಂಟಿಯಿಂದ ಎಲ್ಲ ನಮ್ಮ ಹಳ್ಳಿಯ ಜನರು ನಮ್ಮನ್ನು ಬೆಂಬಲಿಸ್ತೇವೆ ಅನ್ನುವ ಮಾತನ್ನು ಹೇಳಿದ್ದಾರೆ. ಈ ಗ್ಯಾರಂಟಿ ಯೋಜನೆಗಳು ಉಚಿತ ವಿದ್ಯುತ್ ಇರ್ಬೋದು ಅಥವಾ 2000 ಅಕೌಂಟಿಗೆ ನೇರವಾಗಿ ಬೀಳುವಂಥ ಇದು ಇರ್ಬೋದು. ಮಹಿಳೆಯರು ನಮ್ಮಲ್ಲೆಲ್ಲ ಅದರ ಬಗ್ಗೆ ಹೇಳ್ತಾರೆ, ನಮಗೆ ಯಾವುದಕ್ಕೆಲ್ಲ ಉಪಯೋಗ ಆಗಿದೆ. ಮೊನ್ನೆ ಒಬ್ಬರು ಫೀಲ್ಡಿಗೆ ಹೋಗುವಂಥ ಸಂದರ್ಭದಲ್ಲಿ ಹೇಳಿದರು, ನನಗೆ ನನ್ನ ಮಗಳ ಗಂಡ ತೀರಿದ್ದಾರೆ, ನನಗೆ ಈಗ ತುಂಬ ಕಷ್ಟ ಆಗಿದೆ. ಆ ಹೆಂಗಸು ಕೂಗುವಾಗ ಅಲ್ಲಿ ಹತ್ತಿರ ಇದ್ದ ಹೆಂಗಸರು ಕೂಡ ಕೂಗಿದ್ರು. ಅದು ಎಷ್ಟು ಎಫೆಕ್ಟ್ ಆಗಿದೆ ಅನ್ನೋದ್ರ ಬಗ್ಗೆ ನಾವು ಆ ಜನರಲ್ಲಿ ಹೋಗಿ ವಿಚಾರಿಸುವಾಗ ನಮಗೆ ತಿಳಿತಾ ಇದೆ. ಇವತ್ತು ಹಳ್ಳಿಯ ಮಹಿಳೆಯರ ಕಣ್ಣೀರನ್ನು ಒರೆಸುವಂಥ ಕೆಲಸ ಇವತ್ತು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಮಾಡ್ತಾ ಇದೆ. ಇವತ್ತು ಒಂದು ಗ್ರಾಮದ ಅಭಿವೃದ್ಧಿಗೆ ಆರ್ಥಿಕವಾಗಿ ಶಕ್ತಿಯನ್ನು ಕೊಡುವಂಥ ಕೆಲಸ ಕೂಡ ಇದರಲ್ಲಿ ಆಗ್ತಾ ಇದೆ. ಇವತ್ತು ನೇರವಾಗಿ ಆ ಮಹಿಳೆ ಅಕೌಂಟಿಗೆ ಬೀಳೋದ್ರಿಂದ ಆ ಗ್ರಾಮದಲ್ಲಿ ಒಂದಷ್ಟು ವ್ಯಾಪಾರ ವಹಿವಾಟುಗಳು ನಡೆಯುವುದರಿಂದ ಆ ಗ್ರಾಮದ ಅಭಿವೃದ್ಧಿ ಕೂಡ ಆಗ್ತದೆ. ಈಗ ಗಾಂಧೀಜಿಯವರ ರಾಮರಾಜ್ಯದ ಕನಸು ಏನಿದೆ ಅದು ಈ ರೀತಿಯಲ್ಲಿ ನನಸಾಗ್ತಾ ಇದೆ. ಹಳ್ಳಿಗಳ ಉದ್ಧಾರವೇ ದೇಶದ ಉದ್ಧಾರ ಅಂತ ನಮ್ಮ ಗಾಂಧೀಜಿಯವರ ಆ ಒಂದು ನುಡಿಯಂತೆ ಇವತ್ತು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಸಂವಿಧಾನಬದ್ಧವಾಗಿ ಅನೇಕ ಕಾರ್ಯಕ್ರಮಗಳನ್ನು ಹಾಕ್ತಾ ಇದ್ದು ಅದು ಸಫಲ ಆಗ್ತಾ ಇದೆ. ಗ್ಯಾರಂಟಿ ಯೋಜನೆಗಳು ಒಂದು 2000 ಕೊಡುವುದಿರ್ಬೋದು, ಉಚಿತ ವಿದ್ಯುತ್ ಇರ್ಬೋದು, ಇವತ್ತು ಬಸ್ಸು ಪ್ರಯಾಣ ಶಕ್ತಿ ಯೋಜನೆ. ಶಕ್ತಿ ಯೋಜನೆಯಲ್ಲಿ ಇವತ್ತು ಎಲ್ಲ ದೇವಸ್ಥಾನಗಳ ಏನು ಭಂಡಾರ ತುಂಬ್ತಾ ಇದೆ, ತುಂಬಿ ತುಳುಕ್ತಾ ಇದೆ. 3 ಪಟ್ಟು ಹೆಚ್ಚು ಅಲ್ಲಿ ಆದಾಯ ಬರ್ತಾ ಇದೆ. ಇದು ನೇರವಾಗಿ ಸರ್ಕಾರಕ್ಕೆ ಸಲ್ತದೆ. ಅಲ್ಲಿಂದ ಪುನಃ ನಮ್ಮ ಅಭಿವೃದ್ಧಿ ಕಾರ್ಯಗಳಿಗೆ ಅದನ್ನು ಹಾಕುವುದನ್ನು ನಾವು ನೋಡ್ತಾ ಇದ್ದೇವೆ. ಒಟ್ಟಾರೆ ಒಂದು ಯೋಜನೆ, ಯಾವುದೇ ಯೋಜನೆಗಳಿರಲಿ, ಕೇಂದ್ರ
ಕಾಂಗ್ರೆಸ್ ಸರ್ಕಾರ ಮಾಡಿದಂಥ ಭೂ ಸುಧಾರಣೆಗಳಿರ್ಬೋದು, ಏನು ಅಕ್ರಮ ಸಕ್ರಮ ಇರ್ಬೋದು, ದರ್ಖಾಸ್ತು ಕೊಡೋದಿರ್ಬೋದು, 94C ಕೊಡೋದಿರ್ಬೋದು, ಅಥವಾ ಆಧಾರ್ ಕಾರ್ಡ್ನಂಥ ಇದು ಇರ್ಬೋದು, ಎಲ್ಲವೂ ಮುಂದೊಂದು ದಿನ ಅದು ಸಮಾಜಕ್ಕೆ ಒಳಿತನ್ನು ಉಂಟು ಮಾಡುವಂಥ ಒಂದು ಕಾರ್ಯಕ್ರಮಗಳೇ ಆಗಿರ್ತದೆ. ಹಾಗೆ ಈ ಗ್ಯಾರಂಟಿ ಯೋಜನೆ ಕೂಡ ಇಡೀ ನಮ್ಮ ದೇಶದ ಜನರ, ನಮ್ಮ ರಾಜ್ಯದ ಜನರ ಎಲ್ಲ ವಿಧದಲ್ಲೂ ಎತ್ತರಕ್ಕೆ ಬೆಳೆಸುವಂಥ ಯೋಜನೆಗಳಾಗಿರ್ತದೆ. ಈಗ ಮೋದಿಯವರ ಗ್ಯಾರಂಟಿ ನಿಮ್ಗೆ ಗೊತ್ತಿದೆ, ಬೆಲೆ ಏರಿಕೆಯೇ ಅವರ ಒಂದು ಗ್ಯಾರಂಟಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದರೆ ಎಲ್ಲ ನೋಡಿ ನೀವು, ಪೆಟ್ರೋಲ್ ಡೀಸೆಲಿಂದಾಗಿ ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಅಲ್ಲಿಂದಲೇ ಏರಲಿಕ್ಕೆ ಸ್ಟಾರ್ಟ್ ಆಗಿದೆ. ಪೆಟ್ರೋಲ್ ಡೀಸೆಲ್ನ ಬೆಲೆ, ಅದರ ಕ್ರೂಡ್ ಆಯಿಲ್ನ ಬೆಲೆ ಎಷ್ಟು ಅಂತ ಗೊತ್ತಿದೆ, ಅವತ್ತಿದ್ದದ್ದು ಎಷ್ಟು ಅಂತ ಜನರಿಗೆ ಈಗ ಎಲ್ಲ ಅರ್ಥ ಆಗಿದೆ. ಈಗ ಅವರು ಮಾರುವಂಥ ಪ್ರೈಸ್ 4 ಪಟ್ಟು ಹೆಚ್ಚು ರೇಟಲ್ಲಿ ಇವತ್ತು ಜನರಿಗೆ ಅದು ಸಿಗುವಂತಾಗಿದೆ. ಒಟ್ಟಾರೆ ಎಲ್ಲ ಔಷಧಗಳಿರ್ಬೋದು, ನಾವೀಗ ಮೆಡಿಕಲ್ಗೆ ಹೋದರೆ ನಾನೇ ಮೆಡಿಕಲಲ್ಲಿ ನಮ್ಮ ತಾಯಿಗೆ ಇದು ತರ್ತಾಯಿದ್ದೆ, ಈಗ 3 ಪಟ್ಟು ಜಾಸ್ತಿ ಆಗಿದೆ. ಅವತ್ತಿನ ಬಿಲ್ಲು ಸಹ ಇದೆ, ಇವತ್ತಿನ ಬಿಲ್ಲು ಸಹ ಇದೆ, ಎಲ್ಲ ನೋಡುವಾಗ ಆ 3 ಪಟ್ಟು ಆ ಔಷಧಿಯ ಬೆಲೆ ಜಾಸ್ತಿ ಆಗಿದೆ. ಇದೆಲ್ಲ ಬಡವರನ್ನು ರಕ್ತ ಹೀರುವಂಥ ಕೆಲಸ ಆಗ್ತಾ ಇದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ರಾಸಾಯನಿಕ ಗೊಬ್ಬರಗಳು, ರಾಸಾಯನಿಕ ಗೊಬ್ಬರಗಳ ರೇಟು ಅವತ್ತಿಂದು ಇವತ್ತಿದ್ದು ನೀವು ತುಲನೆ ಮಾಡಿ ಯಾವ ರೀತಿಯಲ್ಲಿ ಅದು ಏರಿಕೆಯಾಗಿದೆ. ರೈತನ ರಕ್ತವನ್ನು ಕುಡಿತಾ ಇದ್ದಾರೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಒಟ್ಟಾರೆ ಬೆಲೆ ಏರಿಕೆಯಿಂದ ಜನ ಕಂಗಾಲಾಗಿ ಹೋಗಿದ್ದಾರೆ. ಅದಕ್ಕಾಗಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಇವತ್ತು ಇಂಥ 2000 ಆದರೂ ನಾವು ವಾಪಸ್ ಕೊಡುವ ಮೂಲಕ ಆ ಜನರನ್ನು, ಜನರ ಕಣ್ಣೀರನ್ನು ಒರೆಸುವಂಥ ಕೆಲಸ ಮಾಡ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಈಗಾಗಲೇ ಬಿಜೆಪಿಯವರು ಕಾಂಗ್ರೆಸ್ ಪಕ್ಷದ ಎಲ್ಲ ಈ 5 ಗ್ಯಾರಂಟಿಗಳು ಮತ್ತು ನಮ್ಮ ಕೇಂದ್ರ ಸರ್ಕಾರ ಅಧಿಕಾರ ಬಂದರೆ 1 ಲಕ್ಷ ರೂಪಾಯಿ ಒಂದು ಮಹಿಳೆಗೆ ಕೊಡುವಂಥ ಕಾರ್ಯಕ್ರಮದಿಂದ ಘೋಷಣೆ ಆಗಿದೆ. ಈಗ ಎಲ್ಲ ಒಂದಂತದ ನಾವು ಮತ ಪ್ರಚಾರವನ್ನು ಮಾಡಿಕೊಂಡು ಬಂದಿದ್ದೇವೆ ಗ್ರಾಮೀಣ ಭಾಗದಲ್ಲಿ, ಎಲ್ಲ 241 ಬೂತಲ್ಲಿ ಕೂಡ. ಈಗ ಎಲ್ಲ ಮಹಿಳೆಯರ ಮತಗಳು ಕೂಡ ಇವತ್ತು ಕಾಂಗ್ರೆಸ್ ಕಡೆ ಅದು ವಾಲ್ತಿರುವ ಸಂದರ್ಭದಲ್ಲಿ ಈಗ ಬಿಜೆಪಿ ಅವರಿಗೆ ಆತಂಕ ಸ್ಟಾರ್ಟ್ ಆಗಿದೆ. ಎಲ್ಲ ನಮ್ಮ 5 ಗ್ಯಾರಂಟಿಗೆಲ್ಲ ಕೂಡ ಇಂಪ್ಲಿಮೆಂಟ್ ಆಗಿದೆ. ಹೊಸ ಒಂದು ಗ್ಯಾರಂಟಿಯನ್ನು ಇವತ್ತು ನಾವು 1 ಲಕ್ಷ ರೂಪಾಯಿಯ ಮಹಿಳೆಗೆ ಕೊಡುವಂಥ ಕಾರ್ಯಕ್ರಮದ ಇವತ್ತು ಇವರು ಭಯಭೀತರಾಗಿ, ಇವತ್ತಿನ ರೋಡ್ ಶೋ ಏನು ಉಂಟ, ಈ ರೋಡ್ ಶೋನಲ್ಲಿ ಒಂದು ಮಹಿಳೆಯರುಗಳಿಗೆ ಸೀರೆಯನ್ನು ಹಂಚುವಂಥ ಒಂದು ಚುನಾವಣೆ ಯಾವುದು ಮತದಾರ ಮೇಲೆ ಪ್ರಭಾವ ಮಾಡುವಂಥ ಒಂದು ಹಂತಕ್ಕೆ ಇವತ್ತು ಬಿಜೆಪಿಯವರು ಹೋಗಿದ್ದಾರೆ. ಇವತ್ತು ನಾವು ಇದನ್ನು ಖಂಡಿಸ್ತಿದ್ದೇವೆ, ಖಂಡಿಸುತ್ತಾ ಚುನಾವಣಾ ಆಯೋಗಕ್ಕೆ ಕೂಡ ನಾವು ಕಂಪ್ಲೇಂಟನ್ನು ಕೂಡ ಇವತ್ತು ನಮ್ಮ ವಕೀಲರ ಮೂಲಕ ಅದು ದಾಖಲೆ ಮಾಡಿದ್ದೇವೆ. ಇವತ್ತು ಬಿಜೆಪಿಯವರಿಗೆ ಇವತ್ತು ನರೇಂದ್ರ ಮೋದಿ ಅವರ ನೇತೃತ್ವ ಸರ್ಕಾರಕ್ಕೆ ಅವರು ಒಳ್ಳೆ ರೀತಿಯಲ್ಲಿ ಇವತ್ತು 10 ವರ್ಷ ಸಾಧನೆ ಮಾಡಿದ್ರೆ ಇವತ್ತು ಯಾಕೆ ಇವತ್ತು ಭಯಭೀತರಾಗಿ ಇವತ್ತು ಬಿಜೆಪಿಯವರು ಸೀರೆ ಹಂಚುವಂಥ ಕೆಲಸಕ್ಕೆ ಹಾಕಿದ್ದಾರೆ ಎಂಬ ಒಂದು ಪ್ರಶ್ನೆಯನ್ನು ಇವತ್ತು ಮಾಡ್ತಿದ್ದೇವೆ. ಅವರು ಎಲ್ಲರೂ ಕೂಡ ಅವರು ವಿಶ್ವಕ್ಕೆ ಗುರು ಅಂತ ಹೇಳ್ತಿದ್ದಾರೆ. ಇಡೀ ವಿಶ್ವ ಭಾರತವನ್ನು ತಿರುಗಿ ನೋಡುವಂಥ ಕಾರ್ಯಕ್ರಮ ಮಾಡಿದರೆ ಇವತ್ತು ಯಾಕೆ ಮಹಿಳೆಯರಿಗೆ ಸೀರೆಯನ್ನು ಹಂಚುವಂಥ ಪ್ರಕ್ರಿಯೆಗೆ ಇವತ್ತು ಕೈ ಹಾಕಿದ್ದಾರೆ. ಇವತ್ತು ಅವರಿಗೆ ಗೊತ್ತಿದೆ, 100ಕ್ಕೆ 100 ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ ಅವರು ಗೆಲುವನ್ನು ಸಾಧಿಸ್ತಾರೆಂದು ಅವರಿಗೆ 100ಕ್ಕೆ 100 ಗೊತ್ತಿದೆ. ಅದಕ್ಕೋಸ್ಕರ ಇವತ್ತು ಮಹಿಳೆಯರಿಗೆ ಪ್ರಭಾವ ಬೀರುವಂಥ ಇವತ್ತು ಸೀರೆಯನ್ನು ಹಂಚುತ್ತಿದ್ದಾರೆ. ಇವತ್ತು ಯಾವ ರೀತಿಯ ಸೀರೆಯನ್ನು ಕೊಟ್ಟರು ಕೂಡ, ಯಾಕಂದರೆ ನಾವು ಈಗಾಗಲೇ ಒಂದು ಮಹಿಳೆಗೆ 2000 ರೂಪಾಯಿ ಕೊಡ್ತಾ ಇದ್ದೇವೆ. ಒಂದು ಮಹಿಳೆಗೆ ಇವತ್ತು ಅದು 510 ರೂಪಾಯಿ ಸೀರೆ ಇದೆ. ಒಂದು ಮಹಿಳೆ ಮನಸ್ಸು ಮಾಡಿದ್ರೆ ತಿಂಗಳಿಗೆ 4 ಸೀರೆಯನ್ನು ತಗೊಳ್ಳುವಂಥ ಒಂದು ಆರ್ಥಿಕ ಚೈತನ್ಯವನ್ನು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು ಮತ್ತು DK ಶಿವಕುಮಾರ್ ನೀಡಿದ್ದಾರೆ. ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಆ ರೀತಿಯ ಸಾಧನೆ ಮಾಡಿದ್ದೇವೆ. ಅದರಿಂದಾಗಿ ಇವತ್ತು ಇವರಿಗೆ ಸ್ವಲ್ಪ ಭಯ ಉಂಟಾಗಿದೆ. ಮಹಿಳೆ ಎಲ್ಲ ಈಗ ನಾವು ನೋಡಿದಾಗ ಕೂಡ ಎಲ್ಲ ಮಹಿಳೆಯರು ಕೂಡ ಕಾಂಗ್ರೆಸ್ ಪರ ಇವತ್ತು ಮತವನ್ನು ಚಲಿಸುವಂಥ ಒಂದು ನಮಗೆ ಆಶ್ವಾಸನೆ ಕೊಡ್ತಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು 100ಕ್ಕೆ 100 ಮಹಿಳೆಯರು ಮತವನ್ನು ಕೊಡ್ತಿದ್ದಾರೆ. ಈ ಥರದ ಒಂದು
ಬಚಾವಾಗ್ಲಿಕ್ಕೋಸ್ಕರ ಈ ಥರದೊಂದು ಅಡ್ಡದಾರಿಯನ್ನು ಬಿಜೆಪಿ ಅವರು ಹಿಡಿತಿದ್ದಾರೆ. ಖಂಡಿತವಾಗಿ ಇದರಲ್ಲಿ ಅವರು ವಿಫಲರಾಗ್ತಾರೆ ಆಗ್ತಾರೆ. ಯಾವತ್ತೂ ಕೂಡ ಈ ಥರದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅತಿ ಬುದ್ಧಿವಂತರು, ಈ ಥರದ ಒಂದು ಆಮಿಷಕ್ಕೆ ಮತವನ್ನು ಕೊಡುವಂಥ ಪ್ರಕ್ರಿಯೆ ನೂರಕ್ಕೂ ನೂರು ಅವರು ಹೋಗುವವರಲ್ಲ. ಯಾಕೆಂದರೆ ನಾವು ಸರ್ಕಾರ ಬಂದು ಬರೇ 3 ತಿಂಗಳ ಒಳಗಡೆ 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದೇವೆ. ಎಲ್ಲ ಮಹಿಳೆಯರು ಇವತ್ತು ಆರ್ಥಿಕವಾಗಿ ಸದೃಢರಾಗಿದ್ದಾರೆ. ಇವತ್ತು ಆರ್ಥಿಕವಾಗಿ ಸದೃಢ ಆಗಿದ್ದ ಕಾರಣ ಇವತ್ತು ತಾವು ಎಲ್ಲ ಕೂಡ ಗಮನಿಸಬಹುದು, ಎಲ್ಲ ಮತದಾರರಲ್ಲಿ ಕೂಡ ನಮ್ಮ ತಾಲೂಕುಗಳನ್ನು ಗಮನಿಸಬಹುದು. ಎಲ್ಲ ಮಹಿಳೆಯರು ಕೂಡ ಇವತ್ತು ಕಾಂಗ್ರೆಸ್ ಸರ್ಕಾರದ ಸಾಧನೆಗೆ ಅವ್ರ ಸೀರೆ ನನ್ನ ಮನಮನೆಗೆ ಕೊಟ್ಟಾಗ ಅದನ್ನು ಖಂಡಿಸಿದಂಥ ಹಲವಾರು ಮಹಿಳೆಯರು ಇದ್ದಾರೆ. ಯಾಕಂದರೆ ಎಲ್ಲರೂ ಕೂಡ ಮಹಿಳೆಯರು ಕೂಡ ನಮಗೆ ಇವತ್ತು ಫೋನ್ಗೆಲ್ಲ ಕರೆ ಮಾಡಿ ಈ ಥರದ ನಮಗೆಲ್ಲ ಆಮಿಷ ಹೊಡ್ತಿದ್ದಾರೆ, ಸೀರೆಗಳನ್ನೆಲ್ಲ ಹಂಚ್ತಿದ್ದಾರೆ, ಇದನ್ನು ಚುನಾವಣೆಗೆ ಗಮನಕ್ಕೆ ತರಬೇಕು ಅಂತ ಮಹಿಳೆಯರು ಇವತ್ತು ಎಚ್ಚೆತ್ತುಕೊಂಡು ಈ ಥರದ ಬಿ ಜೆ ಪಿ ಅವರ ಚುನಾವಣಾ ಅಡ್ಡದಾರಿಯನ್ನು ಖಂಡಿಸುವಂಥ ಪ್ರಕ್ರಿಯೆಗೆ ಇವತ್ತು ನಮ್ಮ ತಾಲೂಕಿನಾದಂಥ ಮಹಿಳೆಯರು ಮಾಡಿಕೊಂಡಿದ್ದಾರೆ. ಇವತ್ತು ನಾವು ಈ ಥರದ ವಿಚಾರವನ್ನು ಖಂಡಿಸುತ್ತಾ ಇವತ್ತು ಇವತ್ತು ಬಿ ಜೆ ಪಿ ಅವರು ಈ ಥರದ್ದು ಮಾಡಿದ ಚುನಾವಣೆಗೆ ಕೂಡ ಇವರ ಮೇಲೆ ಗಂಭೀರವಾಗಿ ಪರಿಗಣಿಸಬೇಕು. ಯಾಕಂದರೆ ಈ ಥರದ ಗ್ರಾಮೀಣ ಭಾಗದಲ್ಲಿ ಮತದ ಮೇಲೆ ಈ ಥರದ ಪ್ರಭಾವಗಳು ಬಿದ್ದಾಗ ಇವರು ಸುಮ್ಮನೆ ಕೂರುವಂಥದ್ದಲ್ಲ, ನಾವು ಕಂಪ್ಲೇಂಟ್ ಕೊಡ್ತಾ ಇದ್ದೇವೆ. ಆದರೂ ಕೂಡ ಇವರನ್ನು ಅದನ್ನು ಫಾಲೋ ಮಾಡುವಂಥ ರೀತಿಯಲ್ಲಿ ಚುನಾವಣೆ ಒಂದು ಪ್ರಕ್ರಿಯೆ ಎಲ್ಲೋ ಸ್ವಲ್ಪ ಎಡವಿದಂತ ನಮ್ಮ ಗಮನಕ್ಕೆ ಬಂದಿರುವಂಥ ವಿಚಾರಗಳು ಅಂತ ಹೇಳಲಿಕ್ಕೆ ತಾವು ಇಷ್ಟಪಡ್ತಿದ್ದೇನೆ. ಸಹಾಯಕ ಚುನಾವಣಾಧಿಕಾರಿಗಳು ಬೆಳ್ತಂಗಡಿ ಇವರಿಗೆ ಇವತ್ತು ಬೆಳಿಗ್ಗೆ 11 ಗಂಟೆಗೆ ಲಿಖಿತ ದೂರನ್ನು ಮತ್ತು ಅದಕ್ಕೆ ಸಂಬಂಧಿಸಿದ ದಾಖಲೆಯನ್ನು ನೀಡಿದ್ದೆ. ಅದನ್ನು ಸೂಕ್ತವಾಗಿ ಕಾನೂನು ಕ್ರಮ ತೆಗೆದುಕೊಳ್ತಾರೆ ಅಂತೇಳಿ ಈಗಾಗಲೇ ನಮಗೆ ಮನವರಿಕೆ ಮಾಡಿದ್ದರು ದೂರಿನ ಪ್ರತಿನಿಧಿಯಲ್ಲಿ. ಅದೇ ರೀತಿ ಇವತ್ತು ಅವರು ಮುಂಜಾನೆಯಲ್ಲಿ ಮಾಡುವಂತಹ ರೋಡ್ ಶೋದಲ್ಲಿ ನಾವೇನು ದೂರಲ್ಲಿ ದಾಖಲು ಮಾಡಿದ್ದೇವೆ ಆ ಸೀರೆಯ ಬಣ್ಣ, ಆ ಒಂದೇ ಥರದ ಸೀರೆಯ ಬಣ್ಣ ಬಂದಿದ್ದೆ ಅಂತ ಹೇಳಿದರೆ ಅವರು ನಿನ್ನೆ ಕೊಟ್ಟಿದ್ದಾರೆ ಅಂತ ಹೇಳೋದು ಸ್ಪಷ್ಟ ಆಗ್ತದೆ. ಆ ಬಗ್ಗೆ ಬಂದಲ್ಲಿ ಅವರನ್ನು ಎಲ್ಲರನ್ನೂ ಕೂಡ ಬಂಧಿಸಬೇಕು ಅಂತೇಳಿ ಚುನಾವಣಾ ಆಯೋಗಕ್ಕೆ ನಾವು ಮನವಿ ಮಾಡಿದ್ದೇವೆ. ಸೀರೆ ಉಟ್ಟವರು ಯಾಕಂದರೆ ಆ ಸೀರೆಗಳಿಗೆ ಒಂದು ಲೆಕ್ಕ ಬಂತು ಅಂತ ಹೇಳಿದರೆ ಎಲ್ಲ ದಾಖಲೆಗಳು ಅವರ ಕೈಯಲ್ಲಿ ಬೇಕಾಗ್ತದೆ. ಹಾಗಾಗಿ ದಾಖಲೆ ಇಲ್ಲದೆ ಬಂದಲ್ಲಿ ಅವರನ್ನು ಬಂಧಿಸಬೇಕಂತೇಳಿ ಚುನಾವಣಾ ಆಯೋಗ ಈಗಾಗಲೇ ನಾವು ಮನವಿ ಮಾಡಿದ್ದೇವೆ. ಅವ್ರದ್ದೇ ಸೀರೆ ಆದರೆ ಅವ್ರದ್ದೇ ಸೀರೆ ಆದರೆ ಅವ್ರು ಬಿಲ್ ಇರ್ತದಲ್ಲ, ಅವ್ರ ಹತ್ರ ಬಿಲ್ ಕೊಟ್ಟ ಅಂಗಡಿ ಅಂತ ಕೊಡೋದಲ್ಲ, ಇನ್ನೊಬ್ರು ಕೊಟ್ಟದಕ್ಕೆ ಬಿಲ್ ಇರೋದು. ನಾನೊಂದು ಸೀರೆ ತಗೊಂಡ್ರೆ ನಂತ ಬಿಲ್ ಬೇಕು. ಇದು ಎಲ್ಲರೂ ಒಂದೇ ಲೆಕ್ಕ 50-100 ಜನ ಒಂದೇ ಲೆಕ್ಕ ಸೇರಿದ ತೆಗೆದುಕೊಂಡು ರೋಡ್ ಶೋಲ್ಲಿ ಭಾಗವಹಿಸ್ತಾರೆ ಅಂತ ಹೇಳಿದ್ರೆ ಇದರಲ್ಲಿ ಅಕ್ರಮ ನಡೆದಿದೆ ಅಂತೇಳಿದ್ದು ಸ್ಪಷ್ಟವಾಗ್ತದೆ. ಹಾಗಾಗಿ ಕಾನೂನು ತಗೊಳ್ತೇನೆ ಅಂತೇಳಿ ಚುನಾವಣಾ ಆಯೋಗ ಹೇಳಿದೆ. ನೋಡ್ಬೇಕು ಏನು ಮಾಡ್ತೀವಿ. ಈಗ ನಾವು ಕೊಡುವಂಥ ಸವಲತ್ತುಗಳು ನಾವು ಖುದ್ದು ಕೊಡುವಂಥದ್ದು, ಇದು ಕದ್ದು ಕೊಡುವಂಥ ರೀತಿಗೆ ಆಗಿದೆ. ಈಗ ಅಲ್ಲ ಉಜ್ಜಿರೆ ಇಲ್ಲಿ ಕೊಲ್ಲಿ ಪ್ರದೇಶದಲ್ಲಿ ಸಮೇತ ಎಲ್ಲ ಕೊಟ್ಟದಕ್ಕೆ ನಮ್ಮ ಹತ್ರ ಎಲ್ಲ ನಮ್ಮವರೆಲ್ಲ ದಾಖಲೆ ಇದ್ದಾರೆ. ಕೊಟ್ಟು ನೀವು ಅದನ್ನು ಉಟ್ಕೊಂಡೇ ಬರಬೇಕು, ವಾಹನ ಉಂಟು ಎಲ್ಲ ಉಂಟು ಅಂತೆಲ್ಲ ಹೇಳಿದ್ದಾರೆ. ಡಾಕ್ಟರ್ ಎಂ ವಿ ಶೆಟ್ಟಿ ಇನ್ಸ್ಟಿಟ್ಯೂಷನ್ಸ್ ಮಂಗಳೂರು, ಎಂಪವರಿಂಗ್ ಡ್ರೀಮ್ಸ್ ಅಂಡ್ ಅಚೀವಿಂಗ್ ಗ್ರೇಟ್ನೆಸ್ ಸಿನ್ಸ್ 1985. Dr. M. V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses. Dr. M. V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M. V. Shetty Institutions, Kavur Road, Vidyanagar, Mangaluru,
ಕರ್ನಾಟಕ 575013 ಕಾಂಟ್ಯಾಕ್ಟ್ 0824248 1048 0824248 1096 ವೆಬ್ಸೈಟ್ www.mvshettycolleges.edu.in ಚೇತನಾಸ್ ಬ್ಯೂಟಿ ಲಾಂಚ್ ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ. ಆಸ್ಥೆಟಿಕ್ ಸ್ಪಾ, ಮೇಕಪ್, ಹೇರ್ ಸ್ಟೈಲಿಂಗ್, ಸಲೂನ್, ಹೀಗೆ ಎಲ್ಲಾ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ. ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು. ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ. 2 ದಿನಗಳಿಂದ ಆರಂಭಿಸಿ 6 ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ. ಅವಕಾಶವನ್ನ ಸದುಪಯೋಗ ಪಡಿಸಿಕೊಳ್ಳಿ. ಚೇತನಾಸ್ ಬ್ಯೂಟಿ ಲಾಂಜ್, 3ನೇ ಮಹಡಿ, ಕಂಕನಾಡಿ ಗೇಟ್ ಬಿಲ್ಡಿಂಗ್, ಕಂಕನಾಡಿ ಬೈಪಾಸ್ ರಸ್ತೆ, ಮಂಗಳೂರು. 5750002. ಮೊಬೈಲ್ ಸಂಖ್ಯೆ 9845292411, 9108583714, 8904173914. ಇಮೇಲ್ ಚೇತನಾ ಬ್ಯೂಟಿ ಸ್ಟುಡಿಯೋ @gmail.com. ವೆಬ್ www.cblaunch.com.